ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೇ ಚಂದ್ರಿಕಾ, ಬಾ ಇಲ್ಲಿ. ಏನಮ್ಮ? ಅಲ್ವೇ, ನಿನ್ ಮಗಳು ಹೆಂಗೆಂಗೋ ಆಡ್ತಾಳೆ ಅಂತ ನೀನು ಹಂಗೆ ಆಡ್ತಿದ್ಯಲ್ಲ. ಹಾ, ಅವಳಿಗಂತೂ ಬುದ್ಧಿ ಇಲ್ಲ, ಹಂಗಾಡ್ತಾಳೆ. ನಿಂಗೂ ಬುದ್ಧಿ ಇಲ್ವೇನು? ಯಾಕಮ್ಮ ಹಬ್ಬದ ದಿನ ಒತ್ತಾರೆ ಒತ್ತಾರೆ ನನ್ನ ಹಿಂಗೆ ಬೈತಿದ್ಯಾ? ನಾನೇನು ಮಾಡಿದೆ? ಅಲ್ಲ ಕಣೆ, ನವರಾತ್ರಿ ಹಬ್ಬ ಬಂತು. ಈ 9 ದಿವಸ ಪಟ್ಟದ ಬೊಂಬೆ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಮನೆ ಕಷ್ಟ ಎಲ್ಲ ಪರಿಹಾರ ಆಗತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಕೇಳಿದ್ಯಾ ತಾನೆ? ಅದು ನಿಂಗೂ ಗೊತ್ತಿದೆ ತಾನೆ? ಗೊತ್ತು, ನಾನು ಪೂಜೆ ಮಾಡಿದ್ದೀನಿ. ಹಂಗೆ ಈಗಿತ್ತ ನಿನ್ನ ಮಗಳಿಂದ ಪಟ್ಟದ ಬೊಂಬೆಗೆ ಪೂಜೆ ಮಾಡಿಸು. ಭಕ್ತಿಯಿಂದ ಪೂಜೆ ಮಾಡಿದ್ರೆ ಮನೆಗೂ ಒಳ್ಳೇದಾಗತ್ತೆ, ಅವಳಿಗೂ ಒಳ್ಳೇದಾಗತ್ತೆ. ನಿಜಾಮಾ? ನಾನಿದನ್ನು ಯೋಚನೆ ಮಾಡಲೇ ಇಲ್ಲ. ನೀನು ಅದನ್ನೆಲ್ಲ ಯೋಚನೆ ಮಾಡಿದ್ದಿದ್ರೆ ಈ ಮನೆ ಯಾಕೆ ಹಿಂಗಿರ್ತಿತ್ತು? ನೋಡು, ಹೆಣ್ಮಕ್ಳು ಸರಿಗಿಲ್ದೆ ಹೋದರೆ ಹೆತ್ತ ತಾಯಿ ಸರಿಗೆ ಬುದ್ಧಿ ಹೇಳಿ ಬೆಳೆಸಿಲ್ಲ ಅಂತಾನೆ ಜನ ಹೇಳೋದು. ಯಾಕೆಂದರೆ ನೂಲ್ನಂತೆ ಸೀರೆ, ತಾಯಿಯಂತೆ ಮಗಳು ಅಂತ ಗಾದೆನೇ ಇದೆ ಅಲ್ವಾ? ಇನ್ನು ಯಾಕೆ ಹಂಗೆ ನಿಂತಿದ್ಯಾ? ಹೋಗೋ ಹೋಗಿ ಹೇಳು. ನೋಡು, ಇಲ್ಲಿರೋ ಪಟ್ಟದ ಬೊಂಬೆಗೆಲ್ಲ ದೈವಶಕ್ತಿ ಇದೆ ಅಂತ ನಮ್ಮ ಹಿರಿಕರು ಹೇಳವ್ರೆ ಕಣೆ. ಆ, ನಿನ್ನ ಮಗಳನ್ನ ಕರಿ. ಅವಳು ಬಂದು ಭಕ್ತಿಯಿಂದ ಈ ಪಟ್ಟದ ಬೊಂಬೆಗೆಲ್ಲ ಪೂಜೆ ಮಾಡಿದ್ರೆ ಅವಳಿಗೂ ಒಳ್ಳೇದಾಗತ್ತೆ, ಈ ಮನೆಗೂ ಒಳ್ಳೇದಾಗತ್ತೆ ಕಣೆ. ಸರಿಯಮ್ಮ. ನೀನ್ ಕೊಡ್ತಿರೋ ಕಾಟಕ್ಕೆ ಅವ್ನು ನೀನ್ ಕತ್ತರಿಸಾಕಿದ್ರು ನ್ಯಾಯನೇ. ಸಂಧ್ಯಾ ಮೇಲೆ ಹಲ್ಲೆ ಮಾಡಿಸಿದ್ದು ಇವಳೆ. ಅದಕ್ಕೆ ಕಾನೂನು ಪ್ರಕಾರ ಏನ್ ಶಿಕ್ಷೆ ಆಗ್ಬೇಕೋ ಅದನ್ನ ಇವಳು ಕೊಡಿ. ಮತ್ತೆ ನೀನ್ ಕಿತ್ತೋಗಿರೋ ಬುದ್ಧಿ ತೋರ್ಸೋದಕ್ಕೆ ಬಂದ್ರೆ ಜೈಲೇ ನಿನಗ್ ಮನೆ ಆಗಿರತ್ತೆ. ಹುಷಾರ್. ಇವರೆಲ್ಲ ನನ್ನ ಕೀಳಾಗಿ ನೋಡೋದಕ್ಕೆ, ಅವಮಾನ ಮಾಡೋದಕ್ಕೆ, ಭಯಕ್ಕೆ ಇವರೇ ಕಾರಣ. ಬಿಡಲ್ಲ ಕಣೋ ನಿನ್ನ. ಜ್ಯೋತಿ, ಜ್ಯೋತಿ, ಏನೇ ಮಾಡ್ತಿದ್ಯಾ? ಅಯ್ಯೋ ಪಾಪಿ, ಯಾಕೆ ಹೆಂಗ್ ಮಾಡ್ತಿದ್ಯಾ? ನಿಂಗೇನಾದ್ರೂ ತಲೆಗೆ ಕೆಟ್ಟಿದ್ಯೇನೆ? ದಿನದಿಂದ ದಿನಕ್ಕೆ ಹುಚ್ಚಿ ತರ ಆಡ್ತಿದ್ಯಲೆ. ಹೌದು, ಹುಚ್ಚಿ ನಾನಿವಾಗ. ಏನು ನೋಡು, ನಾನು ನಿಂಗೆ ಹೇಳ್ತಿದ್ದೀನಿ, ಇದನ್ನೆಲ್ಲ ಬಿಟ್ಬಿಟ್ಟು ಅಳಿಯಂದ್ರ ಜೊತೆ ಸಂಸಾರ ಮಾಡೋಕ್ ದಾರಿ ನೋಡು. ನಿನ್ ತಲೆ ಮೇಲೆ ನೀನೇ ಯಾಕೆ ಕಲ್ಲು ಹಾಕೊಳ್ತಿದ್ಯಾ? ಪಾಪ ಅಳಿಯಂದ್ರು, ನೀನು ಎಷ್ಟೇ ಅವಮಾನ ಮಾಡ್ತಿದ್ರು ಭೂಮ್ ತಾಯಿ ತರ ಸುಮ್ಮನೆ ಇರೋದು ಬಿಟ್ರೆ ಒಂದು ದಿನಕ್ಕಾದ್ರೂ ಯಾಕೆ ಜೊತೆ ಹಿಂಗೆ ಮಾಡ್ತಿದ್ಯಾ ಅಂತ ಕೇಳಲಿಲ್ಲ. ಅಂತ ದೇವ್ರಂತ ಗಂಡನ ಜೊತೆ ಸುಖವಾಗಿ ಸಂಸಾರ ಮಾಡೋದು ಬಿಟ್ಬಿಟ್ಟು ಯಾಕೆ ಒಂದೇ ಸಮನೆ ಹಿಂಗಾಟ ಮಾಡ್ತಿದ್ಯಾ? ನಿಮ್ಮ ಅಜ್ಜಿ ನಮ್ಮ ಹಿರಿಯರು ಪೂಜೆ ಮಾಡ್ತಿದ್ದ ಗೊಂಬೆನೆಲ್ಲ ತೆಗೆದು ಜೋಡ್ಸವ್ರೆ. ನಿನ್ನ ಗಂಡನ ಜೊತೆ ಸೇರ್ಕೊಂಡು ನವರಾತ್ರಿ ಪೂಜೆ ಮಾಡು, ಎಲ್ಲ ಒಳ್ಳೇದಾಯ್ತದೆ. ನೀವೆಲ್ಲ ನವಗ್ರಹಗಳು ಸೇರ್ಕೊಂಡು ನವರಂಗಿ ಆಟ ಆಡಿ ನನ್ನ ಜೀವನನ ಹಾಳು ಮಾಡ್ಬಿಟ್ಟು ಇವಾಗ ನವರಾತ್ರಿ ಪೂಜೆ ಮಾಡು ಅಂತ ಹೇಳ್ತಾ ಇದ್ದೀರಾ? ಯಾರು ಹೇಳಿದ್ದು? ಆ ಮುದ್ಕಿಗೆ ಎಷ್ಟೇ ಹೇಳಿದ್ರು ಬುದ್ಧಿ ಬರಲ್ಲ. ಇರು, ನಾನೇ ಬುದ್ಧಿ ಕಲಿಸ್ತೀನಿ. ಏ ಮುತ್ಕಿ, ಇವತ್ತೋ ನಾಳೆನೋ ಬಿದ್ದೋಗೋ ತರ ಇದ್ಯಾ? ನಿನಗೆ 1000 ಸಲ ಹೇಳಿದ್ದೀನಿ, ಮನೇಲಿ ಹಾಕಿದನ್ನ ತಿನ್ಕೊಂಡು ಮೂಲೆಯಲ್ಲಿ ಬಿದ್ದಿರೋ ಅಂತ. ಅದನ್ ಬಿಟ್ಟು